ನನ್ನೆಲ್ಲ ಮೂರನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳ ಇವತ್ತು ನಾವು ಎಸ್ ಎ ಒನ್ನಿಗೆ ರಿವಿಷನ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಎಸ್ ಎ ಒನ್ ಪೋರ್ಷನ್ಸ್ ಬಂದು ಲೆಸನ್ ನಂಬರ್ ಒನ್ ಟು ಲೆಸನ್ ನಂಬರ್ ಫೈವ್ ರೆಫರ್ ಟೆಕ್ಸ್ಟ್ ಬುಕ್ ಕ್ಲಾಸ್ ವರ್ಕ್ ಆ್ಯಂಡ್ ರಿವಿಷನ್ ಪೇಪರ್ಸ್ ಓಕೆ ಚಿಲ್ಡ್ರನ್ ಸೊ ದಿಸ್ ಈಸ್ ದ ರಿವಿಷನ್ ಪೇಪರ್ ಒನ್ ನಾವು ಐ ರೀಡ್ ದಟ್ ರಿವಿಷನ್ ಪೇಪರ್ ಲಫ್ ಇಲ್ ಇಸ್ ಅಂಡ್ ಕೇರ್ಫುಲಿ ಫಸ್ಟ್ ಮೇನ್ ಪದ್ಯಭಾಗ ಪೂರ್ತಿ ಗೊಳಿಸಿ ಪದ್ಯಭಾಗ ಪೂರ್ತಿಗೊಳಿಸಿ ಅಂದರೆ ಏನು ಮಾಡಬೇಕು ಕಂಪ್ಲೀಟ್ ದ ಪೋಯಮ್ ಬಣ್ಣದ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ್ಮ ಪದನಿಸ್ ಊದಿದನು ಸನಿದಪ್ಪ ಮಗರಿ ಸ ಊದಿದನು ಸೊ ಇದನ್ನೇನು ಮಾಡಬೇಕು ಈಗ ಫಸ್ಟ್ ಲೈನು ಸೆಕ್ ಲಾಸ್ಟ್ ಲೈನ್ ಕೊಟ್ಟಿರ್ತಾರೆ ಸೊ ಮಿಡಲ್ ಲೈನ್ಸನ್ನು ನೀವೇ ಬರೀಬೇಕು ಸರಿ ಮಕ್ಕಳ ನೆಕ್ಸ್ಟ್ ಮೈನ್ ಪದಗಳ ಅರ್ಥ ಬರೆಯಿರಿ ಚಿತ್ತಾರ ಅಂದರೆ ಚಿತ್ರ ರಾಷ್ಟ್ರ ದೇಶ ಬಂಗಾರ ಚಿನ್ನ ಸಂರಕ್ಷಿಸು ಕಾಪಾಡು ನೆಕ್ಸ್ಟ್ ಥರ್ಡ್ ಮೈನ್ ಬಿಟ್ಟ ಸ್ಥಳ ತುಂಬಿರಿ ಬಣ್ಣದ ಡ್ಯಾಶ್ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಡ್ಯಾಶ್ ಕಾಸಿಗೆ ಕೊಂಡನು ಕಸ್ತೂರಿ ಕಸ್ತೂರಿ ನಡೆದನು ಡ್ಯಾಶ್ ಕಸ್ತೂರಿ ನಡೆದನು ಬೀದಿಯಲಿ ಆಡಿಬಾ ನನಕಂದ ಡ್ಯಾಶ್ ತೊಳೆದೇನ ಆಡಿಬಾ ಕಂದ ಅಂಗಾಲ ತೊಳೆದೇನ ಸೊ ಇದರಲ್ಲಿ ಈಗ ಬಣ್ಣದ ಡ್ಯಾಶ್ ತುತ್ತೂರಿ ಅಂತ ಕೊಟ್ಟಾಗ ನೀವೇನು ಮಾಡಬೇಕು ತಗಡಿನ ಅನ್ನೋ ಒಂದು ವರ್ಡನ್ನು ಬರಿಬೇಕು ಕಾಸಿಗೆ ಕೊಂಡನು ಡ್ಯಾಶ್ ಏನು ಬರಿಬೇಕಲ್ಲಿ ಕಸ್ತೂರಿ ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲಿ ಆಡಿಬಾ ನನಕಂದ ಡ್ಯಾಶ್ ತೊಳೆದೇನ ಅಂಗಾಲ ನೆಕ್ಸ್ಟು ಫೋರ್ತ್ ಮೈನ್ ಸಮನಾರ್ಥಕ ಪದ ಬರೆಯಿರಿ ಅಂದರೆ ಒಂದೇ ವರ್ಡಿಗೆ ಸೇಮ್ ಮೀನಿಂಗ್ ಕೊಡೋ ಅದರ್ ವರ್ಡ್ಸನ್ನು ಬರೀಬೇಕು ಬಂಗಾರ ಏನು ಬಂಗಾರ ಅಂದರೆ ಚಿನ್ನ ಅಥವಾ ಸುವರ್ಣ ಚಿನ್ನ ಅಂದರೂ ಬಂಗಾರನೇ ಸುವರ್ಣ ಅಂದರೂ ಬಂಗಾರನೇ ಸೊ ಹಾಗಾಗಿ ಬಂಗಾರ ಅನ್ನೋ ಒಂದು ವರ್ಡ್ ಕೊಟ್ಟ ಕೊಟ್ಟರೆ ನೀವೇನು ಮಾಡಬೇಕು ಚಿನ್ನ ಮತ್ತು ಸುವರ್ಣ ಅಂತ ಬರೀಬೇಕು ನೆಕ್ಸ್ಟು ಕೂಸು ಅಂದರೆ ಮಗು ಅಥವಾ ಕಂದ ನೆಕ್ಸ್ಟು ತಾಯಿ ಅಂದರೆ ಅವ್ವ ಅಥವಾ ಜನನಿ ಸೊ ನೆಕ್ಸ್ಟ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ತುತ್ತೂರಿ ಏನಾಯಿತು ತುತ್ತೂರಿ ಹಾಳಾಯಿತು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನನ್ನು ನೀವು ಸುಂದರವೋ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಸ್ವಾತಂತ್ರ್ಯ ದಿನವಂದು ಎಂದು ಆಚರಿಸುತ್ತೇವೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಹಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಹಳುವ ಕಂದನ ಕಣ್ಣೋಟ ಶಿವನ ಕೈಯಂಗೆ ಇರುತ್ತದೆ ಈಸೂರು ಜನತೆಯ ಏನು ಈಸೂರು ಜನತೆಯ ಘೋಷಣೆ ಏಸೂರ ಕೊಟ್ಟರೂ ಈಸೂರ ಬಿಡೆವು ಸೊ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು ಇದರಲ್ಲಿ ನೀವು ಮೇನ್ ಆನ್ಸರ್ಸ್ ಏನು ಬೇಕು ಅಷ್ಟು ಬೇಕಾದರೂ ಬರಿಬೋದು ಅಥವಾ ಫುಲ್ ಸೆಂಟೆನ್ಸ್ ಫಾರ್ಮೇಷನ್ ಆದರೂ ಮಾಡಿ ಬರಿಬೋದು ಸೈಣ ಮಕ್ಳ ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರಾಜು ಕಂಡ ಕನಸೇನು ರಾಜು ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನಃ ಪರಿವರ್ತನೆ ಮ ಮಾಡಿದ ಕನಸು ಕಂಡನು ಸೊ ರಾಜು ಮಲಗಿದ್ದಾಗ ಅವನಿಗೆ ಒಂದು ಕನಸು ಬೀಳುತ್ತೆ ಏನಪ್ಪ ಅಂತಂದರೆ ಕಾಡಿಗೆ ಮರ ಕಡಿಯೋದಕ್ಕೆ ಹೋದಂಥ ಮನುಷ್ಯನನ್ನು ಕಾಡಿನ ಎಲ್ಲ ಪ್ರಾಣಿಗಳು ಸೇರಿ ಅವನ ಮನಃ ಪರಿವರ್ತನೆ ಮಾಡೋ ರೀತಿ ಕನಸನ್ನು ಕಾಣ್ತಾನೆ ನೆಕ್ಸ್ಟು ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಸೊ ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯ ವಹಿಸಿಕೊಂಡರು ಇವೆರಡು ಟು ತ್ರೀ ಸಂಡೆನ್ಸು ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದಳು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ಮಾತನ್ನು ಮರ ಮಾನವನಿಗೆ ಹೇಳಿತು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಈ ಮಾತನ್ನು ಷರೀಫ್ ಮುಖ್ಯ ಗುರುಗಳಿಗೆ ಹೇಳಿದ ಸೊ ಇದಿಷ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಸರಿ ಮಕ್ಕಳ ಸೊ ಈ ಸೆವೆನ್ ಮೈನ್ಸ್ ನಿಮ್ಮ ರಿವಿಷನ್ ಪೇಪರ್ ಒನ್ನಲ್ಲಿರೋದು ಸೊ ಈ ರಿವಿಷನ್ ಪೇಪರಲ್ಲಿರೋ ಎಲ್ಲ ಮೀನ್ಸನ್ನ ನೀವು ರೊಬು ಫೈವ್ ಆರ್ ಸಿಕ್ಸ್ ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು ಸರಿ ಮಕ್ಕಳ ಸೊ ಒಂದು ಸಲ ಓದಿ ರಿವಿಷನ್ ಪೇಪರ್ನ ಮತ್ತು ರೊಹಬುಕಲಿ ಫೈವ್ ಆರ್ ಸಿಕ್ಸ್ ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ ಎಸ್ ಎ ಒನ್ನಿಗೆ ಪ್ರಿಪೇರ್ ಆಗಿರಬೇಕು ಸರಿ ಮಕ್ಕಳ ಸೊ ಇದೊಂದು ಸಲ ಓದ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಮೇನ್ ಪದ್ಯಭಾಗ ಪೂರ್ತಿ ಕಳುಹಿಸಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು ಸೆಕೆಂಡ್ ಮೈನ್ ಪದಗಳ ಅರ್ಥ ಚಿತ್ತಾರ ಚಿತ್ರ ರಾಷ್ಟ್ರ ದೇಶ ಬಂಗಾರ ಚಿನ್ನ ಸಂರಕ್ಷಿಸು ಕಾಪಾಡು ನೆಕ್ಸ್ಟ್ ಥರ್ಡ್ ಮೈನ್ ಬಿಟ್ಟಸ್ಥಳ ತುಂಬಿರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಕಸ್ತೂರಿ ನಡೆದನು ಬೀದಿಯಲಿ ಆಡಿಬಾನನ ಕಂದ ಅಂಗಾಲ ತೊಳೆದೇನ ನೆಕ್ಸ್ಟು ಸಮನಾರ್ಥಕ ಪದ ಬರೆಯಿರಿ ಬಂಗಾರ ಚಿನ್ನ ಸುವರ್ಣ ಕೂಸು ಮಗು ಕಂದ ತಾಯಿ ಅವ್ವ ಜನನಿ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ತುತ್ತೂರಿ ಏನಾಯಿತು ತುತ್ತೂರಿ ಹಾಳಾಯಿತು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನನ್ನು ನೀವು ಸುಂದರವೋ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಅಳುವ ಕಂದನ ಕಣ್ಣೋಟ ಶಿವನ ಕೈಯಂಗೆ ಇರುತ್ತದೆ ಈಸೂರ ಜನತೆಯ ಘೋಷಣೆ ಏನು ಏಸೂರ ಕೊಟ್ಟರೂ ಈಸೂರ ಬಿಡೆವು ಎಂಬುದು ಈಸೂರು ಜನತೆಯ ಘೋಷಣೆ ನೆಕ್ಸ್ಟ್ ಮೈನ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರಾಜು ಕಂಡ ಕನಸೇನು ರಾಜು ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನಃಪರಿವರ್ತನೆ ಮಾಡಿದ ಕನಸು ಕಂಡನು ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯ ವಹಿಸಿಕೊಂಡರು ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ಮಾತನ್ನು ಮರ ಮಾನವನಿಗೆ ಹೇಳಿದ ಮಾತು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಈ ಮಾತನ್ನು ಷರೀಫ್ ಮುಖ್ಯ ಗುರುಗಳಿಗೆ ಹೇಳಿದ ಮಾತು ಇದಿಷ್ಟು ನಿಮ್ಮ ರಿವಿಷನ್ ಪೇಪರ್ ಒನ್ ಸರಿ ನಮ್ಮಕ್ಳ ಸೊ ಸಲ ಕೂತ್ಕೊಂಡು ಎಲ್ಲ ಮೈನ್ಸು ಓದಿ ರಬು ಕಲೆಫೈ ಆರ್ ಸಿಕ್ಸ್ ಟೈಮ್ಸು ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸರಿ ನಮ್ಮಕ್ಳ ಎಲ್ಲರಿಗೂ ಧನ್ಯವಾದಗಳು